ಗೀತಾ, ಇವತ್ತಿಂದ ಈ ಮನೆಯಲ್ಲಿ ನಿನ್ನ ಲೆವೆಲ್ಲೇ ಬೇರೆ. ಮಿಸ್ಟರ್ ಶಿವರಾಜ್ ಅರಸ್, ದಿ ಗ್ರೇಟ್ ಕಾಡ್ ಪಾಪ, ನಿಮ್ಮನೆವರೆಗೂ ಬಂದು ಕರೆದ್ಬಿಟ್ಟು ಹೋಗಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ನಿಮಗೆ ರಾಯಲ್ ಟ್ರೀಟ್ಮೆಂಟ್. ಏ ಇಷ್ಟ, ಜಾಸ್ತಿ ಅಟ್ಟಕ್ಕೆ ಹೋಗ್ಬಿಡ್ವೆ. ಅವನು ನಿನ್ನ ಕರೆದಿರೋದು ಅವನ ಮದುವೆ ಕೆಲಸ ಮಾಡೋಕ್ಕೆ ಅಷ್ಟೇ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್, ಕಂಟ್ರೋಲ್. ಆದ್ರೇನು, ನನ್ನ ಕಂಡೀಷನ್ ಪ್ರಕಾರ ಆ ಕಾರ್ಡ್ ಪಾಪ ನನಗೆ ಇರಿಟೇಟ್ ಮಾಡೋ ಹಾಗೆ ಇಲ್ಲ. ನಾನು ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಬೇಕು. ಸಿಕ್ಕಿದ್ದೆ ಚಾನ್ಸು, ಎಷ್ಟು ಬೇಕೋ ಅಷ್ಟು ಬಿಲ್ಡಪ್ ತೊಗೊಂಡ್ಬಿಡ್ತೀನಿ. ಅಣ್ಣಮ್ಮ ಮತ್ತೆ ಬಂದು ಒಕ್ಕಿಸ್ಕೊಂಡ್ಲು. ನಾನ್ ಬಂದಿದ್ದೀನಿ. ಅಜ್ಜಿ, ನನ್ ಮನೆಗೆ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ. ಗುಡ್ ಮಾರ್ನಿಂಗ್. ಎಲ್ಲಿ ಇನ್ನೊಂದ್ಸಲ ಹೇಳ್ಬಿಡಿ. ಗುಡ್ ಮಾರ್ನಿಂಗ್. ಪ್ಲೀಸ್ ಪ್ಲೀಸ್ ಪ್ಲೀಸ್, ಲಾಸ್ಟ್ ಟೈಮ್. ಗುಡ್ ಮಾರ್ನಿಂಗ್. ಇನ್ನೊಂದೇ ಒಂದ್ಸಲ, ಒನ್ ಲಾಸ್ಟ್ ಟೈಮ್. ಅಜ್ಜಿ ಇಷ್ಟ, ಪಾಪು ನಾಳೆಯಿಂದ ಇವಳಿಗೆ ತಿಂಗಳಿಗೆ 50,000 ರೂಪಾಯಿ ಸಂಬಳ ಕಳಿಸ್. ಹ್ಮ್ ಸರಿ. ಅಷ್ಟೇ ಅಲ್ಲ, 50,000 ಅಡ್ವಾನ್ಸ್ ಅಂತ ಕೊಡ್ತೀನಿ. ಓಮೈ ಅಣ್ಣಮ್ಮ, 50,000 ನಮ್ಮ ಅತ್ತಮ್ಮನಿಗೆ ತಲೆ ಕೆಟ್ಟಿದ್ಯಾ? ಬೀದಿಲೋಗ ಮಾರಮ್ಮನ ಕರ್ಕೊಂಡು ಬಂದಿದ್ದಲ್ದೆ ಅಷ್ಟೊಂದು ದುಡ್ಡು ಕೊಡ್ತಿದ್ದಾರಲ್ಲ, ಈ ಮನೇನ ಹಾಳು ಮಾಡಬೇಕು ಅಂತಿದ್ದಾರ? ಕರ್ಮ, ನನ್ನ ಗಂಡ ಅನ್ನಿಸ್ಕೊಂಡಿರೋ ಪ್ರಾಣಿ ಇದ್ರ ಬಗ್ಗೆ ಒಂದು ಮಾತು ಕೇಳಲ್ಲ. ಎಲ್ಲಿದ್ಯೋ, ಏನು ಮಾಡ್ತಿದ್ಯೋ? ಪಾಪ ಪೋರ್ ಗರ್ಲ್. ಇಷ್ಟ ಬೈಲೆ, ನಿನ್ನ ಸ್ಯಾಲ್ರಿ ಚೆಕ್ ಬರೆದಿದ್ದೀನಿ, ತಗೋ ಕೊಡಿ. ವಾಟ್ಸ್ ಯುವರ್ ಸರ್ನೇಮ್? ಇಷ್ಟ. ಇಷ್ಟ ಅಂತ ಗೊತ್ತು, ಐ ಆಮ್ ಆಸ್ಕಿಂಗ್ ಅಬೌಟ್ ಯುವರ್ ಸರ್ನೇಮ್, ಫ್ಯಾಮಿಲಿ ನೇಮ್. ಸಿ, ಮೈ ನೇಮ್ ಇಸ್ ಶಿವ್, ಶಿವರಾಜ್ ಅರಸ್, ದಟ್ ಈಸ್ ಮೈ ಐಡೆಂಟಿಟಿ. ಅದೇ ಥರ ನಿಮ್ಮ ಫ್ಯಾಮಿಲಿ ಐಡೆಂಟಿಟಿನೂ ಇರಬೇಕಲ್ಲ. ಐ ಆಮ್ ಆಸ್ಕಿಂಗ್ ಅಬೌಟ್ ಯುವರ್ ಐಡೆಂಟಿಟಿ. ವಾಟ್ಸ್ ಯುವರ್ ಐಡೆಂಟಿಟಿ? ಇಲ್ಲ, ಮೈ ನೇಮ್ ಇಸ್ ಇಷ್ಟ ಅಂಡ್ ದಟ್ಸ್ ಇಟ್. ದಟ್ಸ್ ಇಟ್? ಎಸ್, ದಟ್ಸ್ ಇಟ್. ನನ್ನ ಐಡೆಂಟಿಟಿ ದೊಡ್ಡವ್ರು ಬಿಟ್ಟು ಹೋಗಿರೋ ಆಸ್ತಿ ಮೇಲೋ ಅಥವಾ ಬೇರೆಯವ್ರು ದುಡ್ದಿರೋ ದುಡ್ಡಿನ ಮೇಲೋ ಡಿಪೆಂಡ್ ಆಗಿಲ್ಲ. ನನ್ನ ಐಡೆಂಟಿಟಿ ಡಿಪೆಂಡ್ ಆಗಿರೋದು ನನ್ನ ಮೇಲೆ. ನಾನು ನನ್ನ ಕಾಲ ಮೇಲೆ ನಿಂತಿದ್ದೀನಿ. ನನ್ನ ಐಡೆಂಟಿಟಿ ನಾನು. ನಾನು ತಿನ್ನೋ ಪ್ರತಿ ಅನ್ನದ ಅಗಳ ಹಿಂದೆನೂ ನನ್ನ ಶ್ರಮ ಇದೆ. ನನ್ನ ಶ್ರಮನೇ ನನ್ನ ಐಡೆಂಟಿಟಿ, ನನ್ನ ಸ್ವಾಭಿಮಾನನೇ ನನ್ನ ಐಡೆಂಟಿಟಿ. ಇಷ್ಟಕ್ಕೂ
ನಮ್ಮ ನಾವು ಗುರುತಿಸ್ಕೊಳ್ಳೋದಕ್ಕೆ ಸರ್ನೇಮ್ ಇರಲೇಬೇಕು ಅನ್ನೋ ಭ್ರಮೆ ಯಾಕೆ ನಿಮ್ಗೆ? ಅರಸು ಫ್ಯಾಮಿಲಿನಲ್ಲಿ ಹುಟ್ಟಿರೋದು ನಿಮ್ಮ ಲಕ್, ಅದೃಷ್ಟ, ನಿಮ್ಮ ಶ್ರಮ ಅಲ್ಲ. ನನ್ನ ಐಡೆಂಟಿಟಿ ನಾನೇ, ಇಷ್ಟ, ದ್ಯಾಟ್ ಈಸ್ ಮೈ ಐಡೆಂಟಿಟಿ. ಥ್ಯಾಂಕ್ ಯು. ಯಾರೇ ಕೂಗಾಡಲಿ ಊರೇ ಇಷ್ಟ ಹೇಳಿ ಅಜ್ಜಿ, ಏನಾದ್ರು ಬೇಕಿತ್ತಾ? ಇಲ್ಲ ಇಲ್ಲ, ನೀವು ಕೂತ್ಕೋ. ಆವತ್ತು ಶಿವ ಆತರ ಪಟ್ಟು ಇನ್ನ ತಿಂಗಳಲ್ಲಿ ಮದುವೆ ಅಂತ ಹೇಳ್ಬಿಟ್ಟ. ಮುಹೂರ್ತ ಇಡಿಸೋದಕ್ಕೆ ಅಂತ ನಾನು ಇವತ್ತು ಪುರೋಹಿತ ಹತ್ರ ಹೋಗಿದ್ದೆ. ಅವರು ಆ ಜಾತಕ ನೋಡಿ ಅವನ ಮದುವೆ ಜೀವನದಲ್ಲಿ ತುಂಬ ತೊಂದರೆ ಇದೆ ಅಂತ ಹೇಳಿದ್ರು. ಆ ಮಾತು ಕೇಳಿ ನನಗೆ ತುಂಬ ಟೆನ್ಷನ್ ಆಗೋಯ್ತು. ಇವತ್ತು ಹೋಗಿದ್ದೆ, ಅವರು ಮುಹೂರ್ತ ಇಟ್ಕೊಟ್ಟ ಮೇಲೆ ನೀವು ಮತ್ತೆ ಬನ್ನಿ, ಅದಕ್ಕೆ ಪರಿಹಾರ ಹೇಳ್ತೀನಿ ಅಂದಿದ್ದರು. ಹೋದೆ, ಮನಸ್ಸಿಗೆ ನಾವು ತುಂಬ ಸಮಾಧಾನ ಆಯಿತು. ಅದ್ರ ಬಗ್ಗೆ ಒಂದು ಪೂಜೆ ಹೇಳಿದ್ದಾರೆ, ಅದ್ರ ಏರ್ಪಾಟೆಲ್ಲ ನಿಂದೇ ಅಂತ ಹೇಳೋಕ್ಕೆ ನಾನೇ ನೀವಾಗ ಕರೆದೆ. ಅಷ್ಟೇ ತಾನೇ ಅಜ್ಜಿ, ನೀವೇನು ಯೋಚನೆ ಮಾಡಿಬಿಡಿ. ಪೂಜೆಗೆ ಏನೇನು ಮಾಡಬೇಕು ಅಂತ ನಂಗೊಂದು ಲಿಸ್ಟ್ ಕೊಟ್ಬಿಡಿ. ಕಣ್ಮುಚ್ಚಿ ತೆಗಿಯೋಷ್ಟು ಹೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿಬಿಡ್ತೀನಿ. ಶಿವ ಪಾರ್ವತಿ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಮನೆ ಮಂದಿ ಎಲ್ಲ ಉಪವಾಸ ಮಾಡಬೇಕು. ಆಮೇಲೆ ರಾತ್ರಿ ಜೋಡಿ ನಕ್ಷತ್ರ ನೋಡಿ ಕೈ ಮುಗಿದು ಊಟ ಮಾಡಬೇಕು. ಆಮೇಲೆ ಹೆಂಡತಿ ಮಾಡೋ ಪೂಜೆ ಪುಣ್ಯದಲ್ಲಿ ಗಂಡನಿಗೂ ಪಾಲಿದೆ. ಅದಕ್ಕೋಸ್ಕರ ನಾಳೆ ಅವನ ಧರ್ಮಪತ್ನಿ ಆಗೋ ನಮ್ಮ ತಾಪಸಿ ಕೂಡ ಇಡೀ ದಿವಸ ಉಪವಾಸ ಇದ್ದು ಪೂಜೆ ಮಾಡಬೇಕು. ರಾತ್ರಿ ಆಮೇಲೆ ಜೋಡಿ ನಕ್ಷತ್ರ ನೋಡಿ ಆ ತಾಪಸಿ ನಮ್ಮ ಶಿವು ಕಾಲಿಗೆ ನಮಸ್ಕಾರ ಮಾಡಿ ಅವನ ಕೈಯಿಂದ ತೀರ್ಥ ಪ್ರಸಾದ ತಗೊಂಡ ಮೇಲೇ ಅವಳು ಉಪವಾಸ ವ್ರತ ಮುಗಿಯೋದು. ಇಷ್ಟ ತಾಪಸಿ ಹೆಸರು ಕೇಳಿದ ತಕ್ಷಣ ಯಾಕೊಂಥರ ಮಾಡ್ಕೊಂಡ್ಬಿಟ್ಟೆ ಮುಖನ? ಇಲ್ವಲ್ಲ ಅಜ್ಜಿ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ. ಮನೆಯವರೆಲ್ಲರೂ ಉಪವಾಸ ಇದ್ಕೊಂಡೆ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ನಾನು ಉಪವಾಸ ಇದ್ಕೊಂಡೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತೀನಿ. ಆಗಲೇ ನನಗೂ ಸಮಾಧಾನ. ಒಪ್ಪದೆ ಮಗಳೆ, ಮೆಚ್ಕೊಂಡೆ. ನೋಡು, ಸುಮ್ಮನೆ ದೇವ್ರ ಮುಂದೆ ಕಡ್ಡಿಗೇರಿ ದೀಪ ಹಚ್ಚಿಬಿಟ್ರೆ ಅದು ಪೂಜೆ ಆಗೋದಿಲ್ಲ. ಆ ಪೂಜೆಗಾಗಿ ತಯಾರಿ ಮಾಡ್ತಾರಲ್ಲ, ಸಮಸ್ತ ಕೆಲಸದಲ್ಲೂ ಭಕ್ತಿ, ಶ್ರದ್ಧೆ, ಪ್ರೀತಿ ಎಲ್ಲ ಇರಬೇಕು. ಅದೇ ದೇವ್ರಿಗೆ ಸಲ್ಲೋದು. ನಿನ್ನೆಲ್ಲ ಇದೆ ಅದು, ನನಗೆ ತುಂಬ ಸಂತೋಷ. ನನ್ನ ಸೊಸೆಯರಿಗೆ ನಾನು ಯಾವಾಗಲೂ ಇದೇ ಹೇಳೋದು, ಮನೇಲಿ ಯಾವುದೇ ಪೂಜೆ ಆದರೂ ಮನಸ್ಸು ಪೂರ್ತಿಯಾಗಿ ಅದನ್ನು ಮಾಡಬೇಕು, ದೇವರು ಮೆಚ್ತಾನೆ ಅಂತ. ಕೇಳ್ತಾರ? ಇಲ್ಲ, ನನ್ನ ಕಿರಿ ಸೊಸೆ ಇದ್ದಾಳಲ್ಲ, ಅವಳಿಗೆ ನಾನು ನೀನೇ ಹೋಗಿ ನಿನ್ನ ಕೈಯಾರೆ ದೇವ್ರ ಪೂಜೆಗೆ ಹೂವ ತಗೊಂಡು ಬಾರೆ ಅಂತಂದರೆ ಆ ಸ್ಮಾಲ್ ಒಂದು ಕಳಿಸ್ ತರಿಸ್ಬಿಡ್ತಾಳೆ. ಏನು ಮಾಡೋದು? ಇಲ್ಲ, ಮೈ ನೇಮ್ ಇಸ್ ಇಷ್ಟ ಆ್ಯಂಡ್ ದಟ್ಸ್ ಇಟ್. ನನ್ನ ಐಡೆಂಟಿಟಿ ದೊಡ್ಡವ್ರು ಬಿಟ್ಟು ಹೋಗಿರೋ ಆಸ್ತಿ ಮೇಲೋ ಅಥವಾ ಬೇರೆಯವ್ರು ದುಡ್ದಿರೋ ದುಡ್ಡಿನ ಮೇಲೋ ಡಿಪೆಂಡ್ ಆಗಿಲ್ಲ. ನನ್ನ ಐಡೆಂಟಿಟಿ ಡಿಪೆಂಡ್ ಆಗಿರೋದು ನನ್ನ ಮೇಲೆ. ನಾನು ನನ್ನ ಕಾಲ ಮೇಲೆ ನಿಂತಿದ್ದೀನಿ. ನನ್ನ ಐಡೆಂಟಿಟಿ ನಾನು. ಇಷ್ಟಕ್ಕೂ ನಮ್ಮ ನಾವು ಗುರುತಿಸ್ಕೊಳ್ಳೋದಕ್ಕೆ ಸರ್ನೇಮ್ ಇರಲೇಬೇಕು ಅನ್ನೋ ಭ್ರಮೆ ಯಾಕೆ ನಿಮಗೆ? ಅರಸು ಫ್ಯಾಮಿಲಿನಲ್ಲಿ ಹುಟ್ಟಿರೋದು ನಿಮ್ಮ ಲಕ್, ಅದೃಷ್ಟ, ನಿಮ್ಮ ಶ್ರಮ ಅಲ್ಲ. ನನ್ನ ಐಡೆಂಟಿಟಿ ನಾನೇ, ಇಷ್ಟ, ಅಯ್ಯೋ
ನಾನು ಬಂದೆ ಅಂತ ಎದ್ ನಿಂತ್ಕೊಂಡೆಲ್ಲ ರೆಸ್ಪೆಕ್ಟ್ ಕೊಡಕ್ ಹೋಗ್ಬಿಡಿ. ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಅನ್ನಿ ಸಾಕು. ಹಲೋ, ಸ್ಟಾಪ್ ಯುವರ್ ಇಮ್ಯಾಜಿನೇಷನ್. ನನಗೇನೋ ಬೇರೆ ಕೆಲಸ ಆಯ್ತು, ಹೊರಟಿದ್ದೆ. ಹಲೋ, ಒಂದ್ ಸೆಕೆಂಡ್ ನಿಂತ್ಕೊಳ್ಳಿ. ನಿಮ್ ಹತ್ರ ಒಂದ್ ಅಕೌಂಟ್ ನ ಸೆಟಲ್ ಮಾಡೋದಿತ್ತು. ನೀವು ನನಗೆ 1,00,000 ಚೆಕ್ ಕೊಟ್ಟಿದ್ರಿ, ಆದ್ರೆ ನನ್ನ ಸ್ಯಾಲ್ರಿ ಬರೀ 50,000 ಅಷ್ಟೇ. ಮೋಸ್ಟ್ಲಿ ಮಿಸ್ ಆಗಿ ಚೆಕ್ ಅಲ್ಲಿ ಹಾಕಿ ಬರ್ದಿರ್ಬೇಕೇನೋ. ಇದ್ರಲ್ಲಿ ಮಿಕ್ಕಿರೋ 50,000 ಇದೆ. ಮಿಸ್ ಆಗಿ ಏನು ಬರ್ದಿಲ್ಲ, ಬೇಕು ಅಂತಾನೆ ಬರ್ದಿದ್ದು. ಅಜ್ಜಿ ನನ್ನ ಹತ್ರ ಮಾತಾಡಿರೋದು 50,000 ಮಾತ್ರ. ನೀವು ಅಷ್ಟು ಕೊಟ್ರೆ ಸಾಕು, ಅದ್ರ ಮೇಲೆ ಒಂದು ಪೈಸಾನೂ ಬೇಡ. ನನ್ನ ಶ್ರಮ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ದುಡ್ಡು ಕೊಡಿ. ನಿಮ್ಮ ಮದುವೆ ಜೀವನದಲ್ಲಿ ಏನೋ ಪ್ರಾಬ್ಲಮ್ ಇದೆಯಂತೆ, ಅದಕ್ಕೆ ಅಜ್ಜಿ ಪರಿಹಾರ ಅಂತ ನಾಳೆ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಮನೆಯವರೆಲ್ಲರೂ ಅದಕ್ಕೋಸ್ಕರ ಉಪವಾಸ ಇರ್ತಿದ್ದಾರೆ. ತಾಪ್ಸಿ ಅವರು ನಿಮಗೋಸ್ಕರ ಉಪವಾಸ ಇರ್ತಿದ್ದಾರಂತೆ. ನೀವು ಉಪವಾಸ ಇರ್ತೀರಾ? ಅಲ್ಲ ಅಂದರೆ ನೀವು ಇದರಲ್ಲೆಲ್ಲ ನಂಬಿಕೆ ಇಟ್ಟಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಆದ್ರೇನು, ನನಗೋಸ್ಕರ ಅಲ್ಲ ಅಂದರೂ ತಾಪ್ಸಿಗೋಸ್ಕರ ಉಪವಾಸ ಇರ್ತೀನಿ. ಒಳ್ಳೆಯದು. ಸಂಜೆವರೆಗೂ ಉಪವಾಸ ಇರೋ ಹೆಣ್ಣು ತನ್ನ ಗಂಡ ಆಗೋನ್ ಕೈಯಿಂದ ತೀರ್ಥ ಕುಡಿದು ಉಪವಾಸ ಮುರಿಬೇಕಂತೆ. ಅದನ್ನು ಕೂಡ ಮಾಡ್ತೀರಾ? ಬರೋವಾಗ ಫುಲ್ ಜೋಶಲ್ಲಿದ್ದೆ, ಈಗೇನು ಸಡನ್ ಆಗಿ ಡಲ್ ಆಗೋದೆ? ಏನು ಸಮಾಚಾರ? ಪದೇ ಪದೇ ಒತ್ತೇನು ಕೇಳ್ತಾ ಇದೆಯಾ? ಎನಿ ಪ್ರಾಬ್ಲಮ್? ನೋ ನೋ, ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೆ. ನೀನು ಕಂಡ್ರೆ ನಂಗೆ ತುಂಬ ಕೋಪ. ಗೊತ್ತು. ಐ ಹೇಟ್ ಯು. ಬಟ್ ಸ್ಟಿಲ್ ಒಂದೊಂದು ಸಲ ಪಾಪ ಅನ್ಸುತ್ತೆ. ದ್ವೇಷ ಮಾಡಬಾರ್ದು ಅನ್ಸುತ್ತೆ, ಬೈಬಾರ್ದು ಅಂತಲೂ ಅನ್ಸುತ್ತೆ. ಬಟ್ ನಿನಗೆ ಜಂಬ ಜಾಸ್ತಿ. ಯು ಆರ್ ನಾಟ್ ಎ ಗುಡ್ ಗರ್ಲ್. ನಿನ್ನ ನೋಡಿದ್ರೆ ನನಗಾಗಲ್ಲ. ಪದೇ ಪದೇ ನನ್ನ ಮುಂದೆ ಬಂದು ಇರಿಟೇಟ್ ಮಾಡಬೇಡ. ಪ್ಲೀಸ್ ಗೆಟ್ ಔಟ್. ಗೋ. ಆಯಿತು. ಅಜ್ಜಿ ಏನಾಯ್ತು? ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಬನ್ನಿ. ನಿಧಾನ. ಕೂತ್ಕೊಳ್ಳಿ ಅಜ್ಜಿ. ಏನಾಯ್ತು ನಿಮ್ಗೆ? ಜ್ಯೂಸ್ ಏನಾದ್ರೂ ಮಾಡ್ಕೊಳ್ಳಾ? ತುಂಬಾ ಸುಸ್ತಾದ ಕಾಣ್ತಿದ್ದೀರಾ. ಏನು ಬೇಡಮ್ಮ, ನಾನು ಆರಾಮವಾಗೇ ಇದ್ದೀನಿ. ನೋಡು, ಇದು ನನಗೇನು ಹೊಸದಲ್ಲ. ನನ್ನ ಗಂಡ ಇರುವಾಗ ವಾರಕ್ಕೊಂದು ಉಪವಾಸ, ತಿಂಗಳಿಗೊಂದು ವ್ರತ ಮಾಡ್ತಾ ಇದ್ದೆ. ಈಗಿನ ಕಾಲದವರು ವರ್ಷಕ್ಕೊಂದು ವ್ರತ ಮಾಡೋಕ್ಕೊಂದು ಕಣ್ಣೇ ಸುರಿಸ್ತಾರೆ. ಆದರೆ ನೀನು ಮಾತ್ರ ನಮ್ಮನೆಯವ್ರಿಗೋಸ್ಕರ
ಉಪವಾಸ ಮಾಡಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲಮ್ಮ, ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತಾ ಇದೆ. ಆ ತಾಪ್ಸಿ ಅವರಮ್ಮ ಅದೇನು ಉಪವಾಸ ಮಾಡ್ತಾರೋ ಅದೇನು, ಇಷ್ಟು ಹೊತ್ತಾಗಿದೆ ನೋಡು ಇನ್ನೂ ಪೂಜೆಗೆ ಬಂದಿಲ್ಲ. ಅಜ್ಜಿ ಬರ್ತಾರೆ ಬಿಡಿ, ಇನ್ನೂ ಪೂಜೆಗೆ ಟೈಮ್ ಇದೆ. ಅಜ್ಜಿ ನಾನು ಬಾಗಿಲ ಹತ್ರ ದೀಪ ಹಚ್ಬಿಟ್ಟು ಬರ್ಲಾ? ಸಿಗುತ್ತಿಲ್ಲ ಓ ಅಂದ ಗಾತಿ, ಸಿಡಿತಕ್ಕೆ ನಾ ಸಿಕ್ಕ ಮೇಲೆ ಅಂದಾಜು ಸಿಗುತ್ತಿಲ್ಲ ಓ ಅಂದಗಾರ, ಬರೆಯಲೇನೋ ಬಿದ್ದ ಮೇಲೆ. ಒಂದೇ ಮನಸ್ಸು ಒಂದೇ ಕನಸು, ಎಂಥ ಸೊಗಸು ಕುಣಿಯುತ್ತಿದೆ ಹೃದಯ, ಕರಗುತ್ತಿದೆ ಸಮಯ, ತಡೆಯುವುದು ಸರಿಯಾ? ನಾನು ಯಾಕೆ ಇವಳಿಗೆ ರಿಯಾಕ್ಟ್ ಮಾಡ್ತಿದ್ದೀನಿ? ಹುಯಿಶಿ, ಎಸ್ ಐ ಶುಡ್ ಇಗ್ನೋರ್ ಅವರ್. ಹಾಯ್ ಶಿವ್. ಹಾಯ್ ತಾಪ್ಸಿ. ಐ ವಾಸ್ ವೇಟಿಂಗ್ ಫಾರ್ ಯು. ಬಂದ ತಕ್ಷಣ ಹಗ್ ಮಾಡ್ಕೊಳ್ಳೋಕೆ, ಇದೇನು ಪಾರ್ಟಿ ಹಾಲ, ಪೂಜೆ ನಡೀತಾ ಇದೆ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸಾರಿ ಅಜ್ಜಿ. ತಾಪ್ಸಿ, ಉಪವಾಸ ಎಲ್ಲ ಹೇಗೆ ಮಾಡ್ತೀಯಮ್ಮ? ಬೆಳಗ್ಗೆಯಿಂದ ಒಂದೇ ಒಂದು ಡ್ರಾಪ್ ನೀರು ಕೂಡ ಕುಡಿದಿಲ್ಲ. ಸೋ ಸ್ವೀಟ್. ನಮ್ಮ ತಾಪ್ಸಿಗೆ ತನ್ನ ಗಂಡ ಆಗೋನ್ ಮೇಲೆ ಪ್ರೀತಿ ಜಾಸ್ತಿ. ಒಂದು ಹಣ್ಣು ತಿನ್ನು ಅಂತಂದ್ರೂ ತಿಂತಾ ಇಲ್ಲ, ನನಗೂ ತಿನ್ನಕ್ ಬಿಡ್ತಿಲ್ಲ. ನೋಡಮ್ಮ, ಪೂಜೆ ಒಂದಾಗ್ಲಿ, ಆಮೇಲೆ ನಿನ್ ಗಂಡ ಆಗೋನೆ ಅವನ್ ಕೈಯಾರೆ ನಿನಗೆ ತೀರ್ಥ ಪ್ರಸಾದ ಕೊಡ್ತಾನೆ. ನೀನು ಎಲ್ರಿಗೂ ಸ್ವೀಟ್ಸ್ ಕೊಡುವಂತೆ. ಸರಿ ಅಮ್ಮ. ಅಮ್ಮ ನಡೀರಿ, ನಿಮ್ ಪೂಜೆಗೋಸ್ಕರ ಹೆಲ್ಪ್ ಮಾಡ್ತೀನಿ. ಹಾ ಹಾ ಬನ್ನಿ ಬನ್ನಿ.